ರಾಷ್ಟ್ರಧ್ವಜ ಕ್ಕೆ ಅವಮಾನವಾಗುವ ರೀತಿಯಲ್ಲಿ ಕಾನೂನು ಬಾಹಿರ ಹಳದಿ ಕೆಂಪು ಧ್ವಜ ಮಹಾನಗರ ಪಾಲಿಕೆ ಎದುರು ಹಾರಿಸಿರುವ ಯತ್ನ ನಡೆದಿದೆ ಎಂದು ಆರೋಪಿಸಿ ಇಂದು ಬೆಳಗಾವಿಯಲ್ಲಿ ಎಂಇಎಸ್ ಸಂಘಟನೆಯ ವತಿಯಿಂದ ಪೊಲೀಸ್ ಕಮಿಷನರ್ ಕೆ ತ್ಯಾಗರಾಜನ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ವಿವಾದಾತ್ಮಕ ಇಲ್ಲಿನ ಮಹಾನಗರ ಪಾಲಿಕೆ ಎದುರು ಕನ್ನಡ ಸಂಘಟನೆಗಳು ಹಾಕಿರುವ ಕನ್ನಡ ಧ್ವಜ ಕಾನೂನು ಬಾಹಿರ ಎಂದು ಎಂಇಎಸ್ ಕಿಡಿಕಾರಿದ್ದು ನೂರಾರು ಕಾರ್ಯಕರ್ತರು ಕಮಿಷನರ್ ಕಚೇರಿಗೆ ಗೇರಾವ್ ಹಾಕಿದ್ದಾರೆ. सर गुप्ता निवेदन साहब मत निवेदन जो सर।